ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಾಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ 12 ಪುಟ 238 242 ನಮ್ಮ ಒಂದೇ ನಿರೀಕ್ಷೆ ಅವರ್ ಓನ್ಲಿ ಓ ಸತ್ಯವೇದದ ಧರ್ಮ ಮಾತ್ರವಲ್ಲದೆ ಲೋಕದಲ್ಲಿರುವ ಯಾವುದೇ ಧರ್ಮಗಳು ಸತ್ತವರ ಪುನರುತ್ಥಾನದ ಭರವಸೆಯನ್ನು ನೀಡುವುದಿಲ್ಲ. ಇದಕ್ಕೆ ಒಂದು ಮುಖ್ಯವಾದ ಕಾರಣವೇನೆಂದರೆ ಇತರ ಎಲ್ಲ ಧರ್ಮಗಳು ಮರಣವು ನಿಜವಲ್ಲ ಎಂಬುದಾಗಿ ಬೋಧಿಸುತ್ತದೆ. ಆದ ಕಾರಣ ಮರಣವೇ ಇಲ್ಲ ಎಂಬುದಾಗಿ ಸಾಧಿಸುವುದಾದರೆ ಸತ್ತವರ ಪುನರುತ್ಥಾನ ಇರುವುದಿಲ್ಲ. ಏಕೆಂದರೆ ಯಾರು ಸತ್ತವರಿರುವುದಿಲ್ಲ. ಆದರೆ ಇದಕ್ಕೆ ವಿರುದ್ಧವಾಗಿ ಸತ್ಯವೇದವು ಮರಣವು ನಿಜವಾಗಿಯೂ ಇರುವುದು ಎಂಬ ಸತ್ಯಾಂಶವನ್ನು ತಿಳಿಸಿ ಮಾನವ ಕುಲದವರು ಪಾಪದಿಂದ ಸಾಯುತ್ತಾ ಇದ್ದಾರೆ ಎಂಬುದಾಗಿ ಬೋಧಿಸುವುದು. ಪಾಪವು ಕೊಡುವ ಸಂಬಳ ಮರಣ. ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಯೇಸುವಿನಲ್ಲಿರುವ ನಿತ್ಯ ಜೀವ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6:23 ಎಂಬುದಾಗಿ ಪೌಲನು ಬರೆದಿರುತ್ತಾನೆ. ಯೇಸು ಕ್ರಿಸ್ತನ ಮೂಲಕ ದೊರೆಯುವ ಜೀವದ ವರವು ಮಾನವರಿಗೆ ಪುನರುತ್ಥಾನದ ಮೂಲಕವೇ ದೊರಕುವುದು. ಮತ್ತು ಪುನರುತ್ಥಾನವಿಲ್ಲದಿದ್ದ ಪಕ್ಷದಲ್ಲಿ ಸತ್ತವರೆಲ್ಲರೂ ಸದಾ ಸತ್ತೇ ಇರಬೇಕಾಗಿತ್ತು. ಇದನ್ನೇ ಪೌಲನು ಬಹಳವಾಗಿ ಒತ್ತಿ ಈ ರೀತಿಯಲ್ಲಿ ಬರೆದಿದ್ದಾನೆ. ಸತ್ತವರು ಎದ್ದು ಬರುವುದಿಲ್ಲವಾದರೆ ಕ್ರಿಸ್ತನು ಎದ್ದು ಬರಲಿಲ್ಲ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ. ನೀವು ಇನ್ನು ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ. ಇದು ಮಾತ್ರವಲ್ಲದೆ ಕ್ರಿಸ್ತವರಾಗಿ ನಿದ್ರೆ ಹೋದವರು ನಾಶವಾದರು. 1 ಕೊರಿಂಥ್ಯ 15:16-18. ಸತ್ತವರು ಪುನರುತ್ಥಾನದಲ್ಲಿ ಎಬ್ಬಿಸಲ್ಪಡುವರು. ಪಾತಾಳವು ತನ್ನಲ್ಲಿರುವ ಸತ್ತವರನ್ನು ಒಪ್ಪಿಸಿಕೊಡುವುದು. ಮರಣದ ಸೆರೆಯಲ್ಲಿರುವವರೆಲ್ಲರ ಬಿಡುಗಡೆ ಹೊಂದುವರು ಮುಂತಾದ ಅನೇಕ ಆಶಾದಾಯಕ ಭರವಸೆಗಳನ್ನು ಸತ್ಯವೇದವು ನೀಡಿರುವುದರಿಂದ ನಾವು ಕೃತಜ್ಞತೆ ಸಲ್ಲಿಸುವವರಾಗಿದ್ದೇವೆ. ಯಾರು ತಾನೇ ಮರಣದಲ್ಲಿ ತಮ್ಮ ಪ್ರಿಯರನ್ನು ಕಳೆದುಕೊಳ್ಳದೇ ಇದ್ದಾರೆ? ಮೇಲೆ ತಿಳಿಸಿರುವ ಉಲ್ಲಾಸಕರವಾದ ಭರವಸೆಗಳಿಂದ ತಮಗೆ ಪ್ರಿಯರಾದವರನ್ನು ಕಳೆದುಕೊಂಡಿರುವವರೆಲ್ಲರಿಗೂ ಹೆಚ್ಚಾದ ಸಮಾಧಾನ ದೊರಕುವುದು. ಮರಣದಿಂದ ತಮ್ಮ ಮಕ್ಕಳನ್ನು ಕಳೆದುಕೊಂಡಿರುವಂಥ ತಾಯಂದಿರ ಪರಿಸ್ಥಿತಿಯನ್ನು ನೆನೆಸಿಕೊಳ್ಳಿರಿ. ಇಂಥವರ ವಿಷಯದಲ್ಲಿ ಸತ್ಯವೇದವು ಒಂದು ವಿಶೇಷವಾದ ಭರವಸೆಯನ್ನು ನೀಡುವುದು. ಅದು ಈ ರೀತಿಯಲ್ಲಿ ಹೇಳಲ್ಪಟ್ಟಿದೆ. ಯೆಹೋವನು ಇಂತೆನ್ನುತ್ತಾನೆ, ರಾಮಾದಲ್ಲಿ ಬೊಬ್ಬೆಯು ಕೇಳಿಸುತ್ತದೆ, ಗೋಳಾಟವೂ ಘೋರ ರೋದನವೂ ಉಂಟಾಗಿವೆ. ರಾಹೇಲಳು ತನ್ನ ಮಕ್ಕಳಿಗೋಸ್ಕರ ಅತ್ತದ್ದು ಅವರು ಇದಲ್ಲದೆ ಓದದ್ದಕ್ಕಾಗಿ ಸಮಾಧಾನ ಹೊಂದಲೊಲ್ಲದೆ ಇದ್ದಾಳೆ. ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಧ್ವನಿಯು ಗೋಳಾಡದಿರಲಿ, ನಿನ್ನ ಕಣ್ಣು ನೀರು ಸುರಿಸದಿರಲಿ, ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ಇದು ಯೆಹೋವನ ನುಡಿ. ನಿನ್ನ ಮಕ್ಕಳು ಶತ್ರುವಿನ ದೇಶದಿಂದ ಹಿಂದಿರುಗುವರು. ಯೆಹೋವನು ಇಂತೆನ್ನುತ್ತಾನೆ, ನಿನಗೆ ಮುಂದೆ ಒಳ್ಳೆಯ ಗತಿಯಾಗುವುದೆಂದು ನಿರೀಕ್ಷಿಸಿದೆ. ನಿನ್ನ ಮಕ್ಕಳು ಹಿಂದಿರುಗಿ ಸ್ವಂತ ಸೀಮೆಯನ್ನು ಸೇರುವರು. ಯೆರೆಮೀಯ 31:15-17. ಇಲ್ಲಿ ಸತ್ಯವೇದದ ಪಾತಾಳವನ್ನು ಬೈಬಲ್ ಹೆಲ್ ಶತ್ರುವಿನ ದೇಶ ಎಂಬುದಾಗಿ ವಿವರಿಸಲಾಗಿದೆ. ಪೌಲನು ಮರಣವನ್ನು ಶತ್ರು ಎಂಬುದಾಗಿ ತಿಳಿಸಿರುತ್ತಾನೆ ಮತ್ತು ಈ ಶತ್ರುವಿನ ದೇಶ ಕ್ರಿಸ್ತನ ಆಳ್ವಿಕೆಯಿಂದ ನಾಶವಾಗುವುದು ಎಂಬುದಾಗಿ 1 ಕೊರಿಂಥ್ಯ 15:25-26 ಭರವಸೆ ನೀಡಲ್ಪಟ್ಟಿರುವುದು. ಮರಣದ ಸೆರೆಯಲ್ಲಿರುವವರೆಲ್ಲ ದುಃಖವೆಂಬ ಘೋರಾಂಧಕಾರದಿಂದ ಕವಿದುಕೊಂಡಿರುವ ಮರಣದ ಸೆರೆಯಲ್ಲಿ ಇನ್ನು ಮುಂದೆ ಇರಬೇಕಾಗಿರುವುದಿಲ್ಲ. ಮತ್ತು ಮರಣದ ಸೆರೆಯಲ್ಲಿ ಮಕ್ಕಳು ಮೊದಲುಗೊಂಡು ಎಲ್ಲ ಮಾನವ ಕುಲವು ಶತ್ರುವಿನ ದೇಶದಿಂದ ಹಿಂದಿರುಗಿ ಬರುವರು ಎಂಬುದನ್ನು ಗ್ರಹಿಸಿಕೊಂಡರೆ ಮನಸ್ಸಿಗೆ ಎಷ್ಟೋ ಸಮಾಧಾನವಾಗುವುದು. ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ದರ್ ಇಸ್ ಓಪ್ ಇನ್ ದ ಥೈನ್ ಎಂಡ್ ಎಂಬುದಾಗಿ ಯೆಹೋವನು ಮಕ್ಕಳನ್ನು ಮರಣದಿಂದ ಕಳೆದುಕೊಂಡ ತಾಯಂದಿರಿಗೆ ಹೇಳಿದನು. ಯೆರೆಮೀಯ 31:16. ನಾವು ನಮ್ಮ ಪ್ರಿಯರನ್ನು ಈಗ ಕಳೆದುಕೊಂಡು ದುಃಖ ಪಡುತ್ತಿದ್ದೇವೆ. ಆದರೆ ಇದು ಅವರಿಗೆ ಅಂತ್ಯವಲ್ಲ, ಏಕೆಂದರೆ ಅವರು ಹಿಂದಿರುಗಿ ಸ್ವಂತ ಸೀಮೆಯನ್ನು ಸೇರುವರು ಎಂಬ ಭರವಸೆಯು ನಮಗೆ ಸತ್ಯವೇದದಲ್ಲಿ ಕೊಡಲ್ಪಟ್ಟಿದೆ. ಅವರು ಮರಣದ ದೇಶದ ಎಲ್ಲೆಯನ್ನು ದಾಟಿಕೊಂಡು ನಮ್ಮ ಸ್ವಂತದೇ ಜೀವದ ದೇಶಕ್ಕೆ ಹಿಂದಿರುಗಿ ಬರುವರು. ಅಂದರೆ ಮಾನವ ಕುಲದ ಎಲ್ಲ ಚಿಕ್ಕವರು, ಪ್ರಾಯಸ್ಥರು, ಮುದುಕರು ಈ ಭೂಮಿಯ ಮೇಲೆ ಮಾನವರಾಗಿಯೇ ಸದಾ ಜೀವಿಸುವರು. ಆಗ ಎಳೆಯ ಮಕ್ಕಳು ಪೂರ್ತಿಯಾಗಿ ಬೆಳೆದು ಯೌವನ ಸ್ಥಿತಿ ಬರುವರು. ವೃದ್ಧರಿಗೆ ಮತ್ತೆ ಯೌವನ ಬರುವುದು. ಕಟ್ಟಕಡೆಯದಾಗಿ ನಂಬಿಕೆ ಮತ್ತು ವಿಧೇಯತೆಯುಳ್ಳ ಎಲ್ಲ ಮಾನವ ಕುಲದವರು ನಮ್ಮ ಆದಿ ತಂದೆ ತಾಯಿಗಳ ಪಾಪದ ಮುಖಾಂತರ ಕಳೆದುಕೊಂಡಿದ್ದ ಪರಿಪೂರ್ಣ ಮಾನವತ್ವವನ್ನು ಹಿಂದಕ್ಕೆ ಪಡೆದುಕೊಳ್ಳುವರು ಮತ್ತು ಸಂಕಟ ಮರಣಗಳ ಹಿಂಸೆಗಳು ಅವರಿಗೆ ಬರುವುದಿಲ್ಲ. ಪಾಪದ ಉಪದ್ರವದಿಂದ ನರಳಾಡುತ್ತಿರುವ ಈ ಲೋಕಕ್ಕೆ ಸತ್ಯವೇದವು ಕೊಡುವಂಥ ಒಂದು ಅತಿಶಯವಾದ ಅಮೂಲ್ಯ ನಿರೀಕ್ಷೆ ಇದೆ. ಇದು ಎಂತಹ ಮಹತ್ವವುಳ್ಳ ನಿರೀಕ್ಷೆಯಾಗಿದೆ!
ಈಗಿನ ಪ್ರಪಂಚದಲ್ಲಿ ಪಾಪದಿಸೆಯಿಂದ ಇನ್ನೂ ಪ್ರಬಲವಾಗಿರುವ ದುರವಸ್ಥೆ, ತೀವ್ರ ವ್ಯಥೆ, ಹೀನಸ್ಥಿತಿ ಮತ್ತು ದುಃಖಗಳ ದೃಶ್ಯಗಳಿಂದ ನಿಮ್ಮ ಕಣ್ಣುಗಳನ್ನು ಕ್ಷಣ ಮಾತ್ರ ಮುಚ್ಚಿಕೊಂಡು ಪರಿಪೂರ್ಣವಾದ ಭೂಮಿಯ ವೈಭವವನ್ನು ನಿಮ್ಮ ಮಾನಸಿಕ ತೆರೆಯ ಮೇಲೆ ರೂಪಿಸಿಕೊಳ್ಳಿರಿ. ಅಲ್ಲಿರುವ ಪರಿಪೂರ್ಣ ಸಮಾಜದಲ್ಲಿ ಯಾವ ಒಂದು ಸಣ್ಣ ಪಾಪದ ಕರೆಯು ಅದರ ಸಮಾಜದ ಶಾಂತಿಯನ್ನಾಗಲಿ ಹಿತವನ್ನಾಗಲಿ ಕೆಡಿಸುವುದನ್ನು ನಾವು ಕಾಣುವುದಿಲ್ಲ. ಕಹಿಯಾದ ಯಾವ ಆಲೋಚನೆಯಲ್ಲಿಯೂ ಅಲ್ಲಿರುವುದಿಲ್ಲ. ನಿಷ್ಕೃಣೆಯಾದ ನೋಟವಾಗಲಿ ಅಥವಾ ಮಾತಾಗಲಿ ಅಲ್ಲಿರುವುದಿಲ್ಲ. ಪ್ರೀತಿಯು ಪ್ರತಿಯೊಂದು ಹೃದಯದಲ್ಲೂ ಹುಕ್ಕಿ ಬಂದು ಪ್ರತಿಯೊಂದು ಹೃದಯದ ಮಾತನ್ನು ಕೇಳುವುದು ಮತ್ತು ಪ್ರತಿಯೊಂದು ಕೃತ್ಯವು ದಯಾಪರತೆಯುಳ್ಳದಾಗಿರುವುದು. ಅಲ್ಲಿ ಇನ್ನು ಮುಂದೆ ಅಸ್ವಸ್ಥತೆ ಇಲ್ಲ, ನೋವಾಗಲಿ ಯಾವ ಬೇನೆಯಾಗಲಿ ಇಲ್ಲ, ಕ್ಷಯಿಸುವ ಯಾವ ಯೋಚನೆಯೂ ಇಲ್ಲ. ಅವುಗಳ ಭಯವೂ ಇಲ್ಲದೆ ಎಲ್ಲರೂ ನೆಮ್ಮದಿಯಾಗಿರುವರು. ನೀವು ಎಂದಾದರೂ ನೋಡಿರುವಂಥ ಅತಿ ಸೌಂದರ್ಯ ಮತ್ತು ಆರೋಗ್ಯವುಳ್ಳ ಮಾನವ ಸೌಂದರ್ಯ ವೈಲಕ್ಷಣವುಳ್ಳ ಇದೆಲ್ಲದಕ್ಕಿಂತ ಮಿಗಿಲಾಗಿರುವುದು. ಪ್ರಜ್ವಲಿಸುವ ಪ್ರತಿಯೊಬ್ಬರ ಮುಖಭಾವಗಳಲ್ಲಿ ಮಾನಸಿಕ ಪರಿಶುದ್ಧತೆ, ಮಾನಸಿಕ ಮತ್ತು ನೈತಿಕ ಪರಿಪೂರ್ಣತೆಗಳ ಮುದ್ರೆಯು ಒತ್ತಲ್ಪಟ್ಟು ಅವರು ಇನ್ನೂ ಹೆಚ್ಚಾದ ಸೌಂದರ್ಯವುಳ್ಳವರಾಗಿ ಕಾಣುವರು. ಭೂಲೋಕದಲ್ಲಿ ಸಮಾಜ ಸ್ಥಿತಿಯು ಈ ರೀತಿಯಾಗಿರುವುದು ಮತ್ತು ಈ ರೀತಿಯಲ್ಲಿ ಪುನರುತ್ಥಾನದ ಕೆಲಸವು ಸಂಪೂರ್ಣವಾಗಿ ನೆರವೇರಿಸಲ್ಪಟ್ಟಿದೆ ಎಂಬುದನ್ನು ಅವರು ಗ್ರಹಿಸಿಕೊಂಡಾಗ ದುಃಖದಿಂದ ಅಳುವವರೆಲ್ಲರ ಕಣ್ಣೀರೆಲ್ಲ ಒರೆಸಲ್ಪಡುವುದು ಎಂಬುದೇ